ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಮದುವೆ ಮನೆ ಶೈಲಿ ಏನಪ್ಪ ಸಾವ್ಗೆ ಪಾಯಸ ಮನೆ ಮದುವೆ ಮನೆಯಲ್ಲಾದರೂ ಫುಲ್ ತೆಳ್ಳಗಿರುತ್ತೆ ಯಾವಾಗಲೂ ಅದು ಅಂಟ್ಕೊಂಡಿರಲ್ಲ ಅಂತ ಎಷ್ಟೋ ಜನ ಅಂದ್ಕೊಳ್ತಾರೆ ಅದನ್ನು ಮನೇಲೂ ಕೂಡ ಯಾವ ಥರ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಅದುವೇ ಮಾಮೂಲಿ ಶಾವಿಗೆ ತೊಗೊಂಡು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಒನ್ ಕಪ್ ಶಾವಿಗೆ ತೊಗೊಂಡಿದ್ದೀನಿ ಅದಕ್ಕೆ ಈಕ್ವಲಾಗಿ ಒಂದು ಮುಕ್ಕಾಲು ಕಪ್ಪಷ್ಟು ಶುಗರ್ ತೊಗೊಂಡಿದ್ದೀನಿ ಶುಗರ್ ಇಷ್ಟಪಡೋರು ಪೂರ್ತಿ ಒಂದು ಕಪ್ಪು ಈಕ್ವಲಾಗಿ ತೊಗೊಬೋದು ಮತ್ತು ಗೋಡಂಬಿ ದ್ರಾಕ್ಷಿ ಮತ್ತು ಟೂ ಕಪ್ಸಷ್ಟು ಹಾಲು ಏನು ಶಾವ್ಗೆ ತೊಗೊಂಡಿರ್ತೀವಲ್ಲ ಆದರೆ ಎರಡರಷ್ಟು ಹಾಲು ತೊಗೊಳ್ಳಿ ಮತ್ತು ಮಾಮೂಲಿ ತುಪ್ಪ ಇಷ್ಟೇ ಇಷ್ಟು ಐಟಮ್ ಹಾಕ್ಕೊಂಡು ನಾನು ಹೇಗೆ ಶಾವಿಗೆ ಪಾಯಸ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಅದನ್ನು ನಾನ್ ಸ್ಟಿಕ್ಕಿ ಫಸ್ಟು ಒಂದು ಪ್ಯಾನ್ ಇಟ್ಕೊಳ್ಳೋಣ ಮನೇಲಿ ಯಾವಾಗಲೂ ಶಾವಿಗೆ ಪಾಯಸ ಮಾಡಿದ್ರೆ ಮಾಡಿ ಮಾಡುವಾಗ ತೆಳಗಿರುತ್ತೆ ಇಟ್ಟಾದ ಮೇಲೆ ಅದು ಗಟ್ಟಿಯಾಗಿಬಿಡುತ್ತೆ ಅಂತಾರಲ್ಲ ಅದು ಸೀಕ್ರೆಟ್ ಏನು ಅಂತ ನಾನು ನಿಮಗೆ ವೀಡಿಯೋ ಕೊನೆಯಲ್ಲಿ ನಾನು ನಿಮಗೆ ಶೇರ್ ಮಾಡಿ ಹೇಳ್ತೀನಿ ನೋಡಿ ಫಸ್ಟು ಸ್ವಲ್ಪ ತುಪ್ಪ ಹಾಕೊಳ್ಳೋಣ ಗೋಡಂಬಿದ್ರಕ್ಷಿಣ ಫಸ್ಟು ಫ್ರೈ ಮಾಡಿ ಇಟ್ಕೊಂಡ್ಬಿಡೋಣ ನಾನು ಸಪ್ರೇಟಾಗಿ ಗೋಡಂಬಿ ದ್ರಾಕ್ಷಿ ಮತ್ತು ಇನ್ನೊಂದು ಪ್ಯಾ ಇನ್ನೊಂದು ಇದರಲ್ಲಿ ಫ್ರೈ ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ನಾವು ಚಾವ್ಗೆನ ಏನು ಹುರ್ಕೊಬೇಕು ಅಂದ್ಕೊಂಡಿದ್ನಲ್ಲ ಅದೇ ಪ್ಯಾನಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಸ್ಪೂನಷ್ಟು ದ್ರಾಕ್ಷಿ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಮಾಮೂಲಿ ಗೋಡಂಬಿ ಮತ್ತು ದ್ರಾಕ್ಷಿ ಎರಡೂ ಚೆನ್ನಾಗಿ ಫ್ರೈ ಆಗೋವರೆಗೂ ಹುರ್ಕೊಳ್ಳಿ ಅಂದರೆ ಗೋಲ್ಡನ್ ಕಲರ್ ಬರ್ತಾ ಇದ್ದಂಗೆ ತೆಗ್ದಿಡಿ ಯಾಕಂದರೆ ಇಲ್ಲಾಂದರೆ ಅದು ಗೋಡಂಬಿ ಮತ್ತು ದ್ರಾಕ್ಷಿ ಎಲ್ಲ ಫುಲ್ಲು ಕಪ್ ಆಗಿಬಿಡುತ್ತೆ ಅದು ಟೇಸ್ಟ್ ಚೆನ್ನಾಗಿರಲ್ಲ ಪಾಯಸದಲ್ಲಿ ಗೋಲ್ಡನ್ ಕಲರ್ ಬಂದರೂ ಸಾಕು ಚೆನ್ನಾಗಿರುತ್ತೆ ಅದು ನೋಡಿ ಇವಾಗ ಕಂಪ್ಲೀಟ್ ಫ್ಯಾನಲ್ಲಿ ನಾನು ತುಪ್ಪನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಶಾವಿಗೆ ಪಾಯಸಕ್ಕೆ ತುಪ್ಪ ಏನು ಜಾಸ್ತಿ ಹಾಕಬೇಕಾಗಿಲ್ಲ ತುಪ್ಪ ಹಾಕಿದ್ರೆ ಏನಾಗುತ್ತೆ ಪಾಯಸದಲ್ಲಿ ಅದು ತೇಲ್ತಾ ಇರುತ್ತೆ ಒಂಥರ ಎಣ್ಣೆಣ್ಣೆ ಥರ ಅದಷ್ಟು ಚೆನ್ನಾಗಿರೋಲ್ಲ ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಇವಾಗ ಈಗ ಪ್ಯಾನ್ ಕಂಪ್ಲೀಟು ತುಪ್ಪನ ಒಂಥರ ಏನಂತಾರೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಫುಲ್ ಪ್ಯಾನ್ ತುಪ್ಪ ಥರ ತುಪ್ಪ ಹಾಕಬೇಕು ಅಂದರೆ ಆಯಿಲ್ ಹಚ್ಕೋತೀವಲ್ಲ ಆ ಥರ ಮಾಡ್ಕೊತಾ ಇದ್ದೀನಿ ಬಟ್ ನಾನು ಇಲ್ಲೇನು ಮಾಡಿದ್ದೀನಿ ಮೇಲೆ ತುಪ್ಪನ ತೆಗೆದು ಇಟ್ಬಿಟ್ಟಿದ್ದೀನಿ ಅಂದರೆ ತುಪ್ಪ ಹಾಕ್ಬಿಡಿ ನೋಡಿ ಖಾಲಿ ಪ್ಯಾನ್ ಇದೆ ಜಸ್ಟ್ ಅದು ಆಯ್ ಇದು ತುಪ್ಪ ಸ್ಪ್ರೆಡ್ ಆಗಿದೆ ಅಷ್ಟೇ ಈಗೇನು ಮಾಡಬೇಕು ಒಂದು ಕಪ್ಪು ಏನು ಶಾವಿಗೆ ತಗೊಂಡಿದ್ದೀನಲ್ಲ ಅದನ್ನು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಫ್ರೈ ನಿಮಗೆ ನಾರ್ಮಲ್ ಶಾವಿಗೆ ಕೂಡ ಇರುತ್ತೆ ರೋಸ್ಟೆಡ್ ಶಾವಿಗೆ ಸಿಗುತ್ತಲ್ಲ ಅದನ್ನ ಹಾಕಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಪಾಯಸ ಗಟ್ಟಿ ಆಗೋದೇ ಇಲ್ಲ ಬಟ್ ಅದು ಏನಂದರೆ ಒಂದು ಸ್ವಲ್ಪ ಗಟ್ಟಿ ಗಟ್ಟಿ ಇರುತ್ತೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ಶಾವಿಗೆ ಅಲ್ಲಿ ಕೀರ್ ಮಾಡೋದ್ರಿಂದ ಸಕ್ಕ ಚೆನ್ನಾಗಾಗುತ್ತೆ ಏನಪ್ಪ ಅಂದರೆ ಇಲ್ಲಿ ನಾವು ಶಾವಿಗೆನ ಒಂದು ಮೀಡಿಯಮ್ ಲೆವೆಲಲ್ಲಿ ಫ್ರೈ ಮಾಡ್ಕೊಂಡಿರ್ತೀವಿ ಸೊ ಶಾವಿಗೆ ಪಾಯಸ ತುಂಬ ಟೇಸ್ಟಿಯಾಗುತ್ತೆ ಬಟ್ ರೋಸ್ಟೆಡ್ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಅದು ಆಲ್ಮೋಸ್ಟು ರೋ ಕಂಪ್ಲೀಟ್ ರೋಸ್ಟೆಡ್ ಆಗಿರುತ್ತೆ ಸೊ ಅದು ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಯಾವುದೇ ಕಾರಣಕ್ಕೆ ಅದು ಅಂಟ ಅಂಟದಂತೂ ಇಲ್ಲ ಬಟ್ ಪಾಯಸ ಅದು ಈ ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ಪಾಯಸ ತುಂಬ ಚೆನ್ನಾಗಾಗುತ್ತೆ ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ನಾರ್ಮಲ್ ಶಾಕೇನೆ ಇಲ್ಲಿ ತೊಗೊಳೋ ತೊಗೊಳೋದು ಏನಿಲ್ಲ ಇದು ಫ್ರೈ ಮಾಡಬೇಕೇನಂದ್ರೆ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರ್ತಾ ಇದೆ ಏನಾಗ ಸಾಕು ಅಂದರೆ ಇಲ್ಲಿ ಹಸಿನೂ ಇರಬಾರ್ದು ಫುಲ್ ರೋಸ್ಟೆಡೂ ಆಗಬಾರ್ದು ಒಂದು ಏನಂತ ಹೇಳಿದ್ರೆ ಮೀಡಿಯಮ್ ಲೆವೆಲಲ್ಲಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗ್ಬಿಡುತ್ತೆ ಕೆಳಗಡೆ ಏನಾದರೂ ಕೆಳಗಡೆ ಇರೋ ಶಾವಿಗೆಗಳು ಫುಲ್ಲು ಬ್ರೌನ್ ಕಲರ್ ಟರ್ನ್ ಆಗ್ತಾ ಇರುತ್ತೆ ಸೊ ಆ ಮತ್ತು ಗಮ್ಮನ ಸ್ಮೆಲ್ ಬರ್ತಾ ಇರುತ್ತೆ ಅಷ್ಟು ಸಾಕು ಏನು ಮಾಡಿ ನೀವು ಶಾವಿಗೆನ ತೆಗೆದು ಸೈಡಲ್ಲಿ ಇಟ್ಕೊಂಬಿಡಿ ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಇದೇ ಪ್ಯಾನಲ್ಲಿ ಪಾಯಸ ಮಾಡ್ತೀವಂದರೆ ನೋಡಿ ಈ ಥರ ಕಲರ್ ಬರ್ತಾಯಿದೆ ಅಂದಾಗ್ಲೇ ಇದೇ ಪ್ಯಾನಲ್ ನೀವು ಪಾಯಸ ಮಾಡೋದಾದರೆ ಕೆಲವು ರೋಸ್ಟೆಡ್ ಸಪ್ರೇಟ್ ಇಟ್ಕೊಂಡಿರ್ತಾರೆ ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನಾನು ಇದೇ ಪ್ಯಾನಲ್ ಪಾಯಸ ಮಾಡೋದ್ರಿಂದ ಏನು ಮಾಡ್ತಾಯಿದ್ದೀನಿ ನಾನೀಗ ಏನು ಶಾವಿಗೆ ಹುರಿದಾಯ್ತು ಅದಾದಮೇಲೆ ನಾನು ಏನು ಹಾಲು ತೊಗೊಂಡು ಇಟ್ಕೊಂಡಿದ್ನಲ್ಲ ಎರಡು ಕಪ್ಪಷ್ಟು ಅದನ್ನು ಡೈರೆಕ್ಟಾಗಿ ಅದೇ ಪ್ಯಾನ್ಗೆ ಹಾಕ್ತಾಯಿದ್ದೀನಿ ದಯವಿಟ್ಟು ಹಾಲು ಹಾಕಿದ ತಕ್ಷಣ ಶುಗರ್ ಹಾಕೋಕೆ ಹೋಗಬೇಡಿ ಫಸ್ಟ್ ಏನು ಮಾಡಬೇಕು ಶಾವಿಗೆ ಏನು ನಾವು ಶಾವಿಗೆ ಫ್ರೈ ಮಾಡಿರ್ತೀವಲ್ಲ ಅದು ಹಾಲಲ್ಲಿ ಚೆನ್ನಾಗಿ ಬೇಯಬೇಕು ಅದು ಒಂದು ಲೆವೆಲ್ಗೆ ಅದು ಸ್ವಲ್ಪ ದಪ್ಪ ಆಗುತ್ತೆ ಅಂದರೆ ಅಲ್ಲಿವರೆಗೂ ನೀವು ಏನು ಮಾಡಬೇಕು ನೀವು ಹಾಲಲ್ಲೇ ಶಾವಿಗೆನ ಚೆನ್ನಾಗಿ ಬೇಯಿಸ್ಕೊಬೇಕು ಇದು ಇನ್ನೊಂದು ಸ್ಟೆಪ್ಪು ಇನ್ನೊಂದು ಸಾರಿ ಇನ್ನೊಂದು ಸೀಕ್ರೆಟ್ ಅಂತ ಅಂದ್ಕೊಳ್ಳಿ ಹಾಲಲ್ಲಿ ಶಾವಿಗೆ ಚೆನ್ನಾಗಿ ಬೇಯಬೇಕು ಫಸ್ಟು ಟೇಸ್ಟ್ಗೆ ಎರಡು ಏಲಕ್ಕಿ ಹಾಕೊಳ್ಳೋಣ ಕೇಸರಿ ಇದ್ದರೆ ಕೇಸರಿ ಕೂಡ ಹಾಕೊಬೋದು ಅದು ಚೆನ್ನಾಗಿರುತ್ತೆ ನಾನು ಹೇಳಿದ್ನಲ್ಲ ಫಸ್ಟು ಶುಗರ್ ಹಾಕೋಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಹಾಲಲ್ಲಿ ಫಸ್ಟು ಶಾವಿಗೆ ಚೆನ್ನಾಗಿ ಬೇಯಿಸ್ಕೊಬೇಕು ಇದು ನಾರ್ಮಲ್ ಹಾಲು ಮಾಮೂಲಿ ನೀವು ಸ್ವಲ್ಪ ನೀರು ಹ್ಯಾಡ್ ಮಾಡಿದರೂ ಪರವಾಗಿಲ್ಲ ಪ್ಯೂರ್ ಫುಲ್ ಹಾಲು ಹಾಕಿದ್ರು ನೋ ಇಶು ನೋಡಿ ಏನಾಗಿದೆ ಹಾಲುದು ಲೆವೆಲ್ ಕಮ್ಮಿ ಆಗ್ತಾ ಬರ್ತಿದೆ ಅಂದರೆ ಶಾವಿಗೆ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ ಅಬ್ಸರ್ವ್ ಮಾಡ್ಕೊಂಡಿದೆ ಅಂದರೆ ಅಲ್ಲಿ ಅರ್ಥ ಶಾವಿಗೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನೋಡಿ ಒಂದು ಅಬ್ಸರ್ವ್ ಮಾಡ್ತಾ ಇರ್ಬೋದು ಇಲ್ಲಿ ಒಂದಕ್ಕೊಂದು ಶಾವಿಗೆ ಯಾವುದೇ ಕಾರಣಕ್ಕೂ ಅಂಟ್ಕೊಂಡಿಲ್ಲ ಯಾಕಂದರೆ ನಾವು ಫ್ರೈ ಮಾಡ್ಕೊಂಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ಶಾವಿಗೆ ಅಂಟ್ಕೊಂಡಿಲ್ಲ ಅದೊಂದು ಅಬ್ಸರ್ವ್ ಮಾಡಿ ಏನಾಗುತ್ತೆ ಅಂದರೆ ಸಮ್ಟೈಮ್ಸ್ ಕೆಲವರು ಫ್ರೈ ಮಾಡುವಾಗ ಕರೆಕ್ಟಾಗಿ ಬೇಕು ಮಾಡಿರಲ್ಲ ಹಾಗಾಗಿ ಏನಾಗುತ್ತೆ ಅಂದು ಫುಲ್ ಮುದ್ದೆ ಥರ ಆಗಿಬಿಡುತ್ತೆ ಸೊ ಹಾಗಾಗಿ ಫ್ರೈ ಮಾತ್ರ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳಿ ಯಾವಾಗ ಅದು ಚೆನ್ನಾಗಿ ಬೆಂದಿದೆ ಆಲ್ ಫುಲ್ ರೆಡ್ಯೂಸ್ ಆಗಿದೆ ಅಂದಾಗ ನೀವು ಏನು ಶುಗರ್ ತೊಗೊಂಡಿದ್ದೀರ ಅದನ್ನ ಹಾಕೊಬೋದು ನಾನು ಹೇಳಿದ್ನಲ್ಲ ನಿಮ್ಗೆ ಶುಗರ್ ಇಷ್ಟಪಡೋರು ಅಂದರೆ ಸ್ವೀಟ್ನೆಸ್ ಇಷ್ಟಪಡೋರು ಈಕ್ವಲ್ ಈಕ್ವಲಾಗಿ ನೀವು ಶುಗರ್ನ ಹಾಕೊಬೋದು ಎಷ್ಟು ಶಾವಿಗೆ ತೊಗೊಂಡಿರ್ತಿಲ್ಲ ಅಷ್ಟು ಶುಗರ್ನ ಇಲ್ಲಿ ಆ್ಯಡ್ ಮಾಡ್ಕೊಬೋದು ನೋಡಿ ಶುಗರ್ ಮೆಲ್ಟ್ ಆಗ್ತಾ ಇದೆ ಇವಾಗ ಫುಲ್ ಸ್ವೀಟ್ ಇರೋಕ್ಕಿಂತ ಏನಂತರ ಅಲ್ಲೊಂದು ಸೆವೆಂಟಿ ಪರ್ಸೆಂಟ್ ಸ್ವೀಟ್ನೆಸ್ ಇದ್ರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಈ ಮುಕ್ಕಾಲು ಕಪ್ ಅಷ್ಟು ಮಾತ್ರ ಶುಗರ್ ತೊಗೊಂತೀನಿ ಶುಗರ್ ಚೆನ್ನಾಗಿ ಮೆಲ್ಟ್ ಆಗ್ತಿದೆ ಅಂದಾಗ ಅದು ಆ್ಯಕ್ಚುಲಿ ಒಂದು ಸ್ವಲ್ಪ ನೀರು ಬಿಟ್ಕೊಂಡಾಗುತ್ತೆ ಶುಗರ್ ಮೆಲ್ಟ್ ಆಗುವಾಗ ಅವಾಗ ಏನು ಮಾಡಿ ನೀವು ಏನು ಉರ್ಕೊಂಡಿರ್ತೀರಲ್ಲ ಗೋಡಂಬಿದ ತಕ್ಷಿಣ ಅದನ್ನು ಹಾಕ್ಕೊಳ್ಳಿ ನೋಡಿ ಗೋಲ್ಡನ್ ಕಲರ್ ಆಗಿದೆ ಇದು ತಿನ್ನೋಕ್ಕೆ ನಿಮಗೆ ಪಾಯಸದಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಸೀದೋದ್ರೆ ತಿನ್ನೋಕ್ಕಾಗಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಏನು ಮಾಡಬೇಕು ಏನು ನಾವು ಶುಗರ್ ಹಾಕಿದ್ದೀವಿ ಮತ್ತು ಗೋಡಂಬಿ ದ್ರಾಕ್ಷಿ ಎಲ್ಲ ಚೆನ್ನಾಗಿ ಅದು ಹೊಂದ್ಕೋಬೇಕು ಅಂತ ಹೊಂದ್ಕೊಳ್ಳಿ ಅಂದ್ಬಿಟ್ಟು ಇನ್ನೊಂದು ಒಂದೆರಡು ನಿಮಿಷ ಅಷ್ಟು ಲೋ ಫ್ಲೇಮಲ್ಲಿ ಇಡಬೇಕಿದು ಪಾಯಸನ ನೀವು ಶುಗರ್ ಹಾಕಿದ್ಮೇಲೆ ಆ ಟೆನಿಕಾಸ್ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ನಿಧಾನಕ್ಕೆ ಅದು ಮೆಲ್ಟ್ ಆಗ್ತಾ ಇರುತ್ತೆ ಒಂದು ಸಕ್ಕರೆ ಪಾಕದ ಥರ ಟರ್ನ್ ಇರುತ್ತಲ್ಲ ಸೊ ಏನು ಮಾಡಿ ನೀವು ಆವಾಗ ನೀವು ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ ಒಂದು ಲಿಡ್ ತೊಗೊಂಡು ಕ್ಲೋಸ್ ಮಾಡಿಡಿ ನಾನು ಏನು ಸೀಕ್ರೆಟ್ ಅಂತ ನಾನು ಇವಾಗ ಹೇಳ್ತೀನಿ ನೋಡಿ ಇಲ್ಲಿ ಕ್ಲೋಸ್ ಮಾಡಿ ನಾನು ಸುಮಾರು ಒಂದು ಫೈವ್ ಮಿನಿ ಫೈವ್ ಟೆನ್ ಮಿನಿಟ್ಸ್ ಬಿಟ್ಟಿದ್ದೆ ನಿಮ್ಮ ನೀವು ಅನ್ಕೋಬೋದು ಏನಪ್ಪ ಇದು ಗಟ್ಟಿ ಆಗಿದೆ ಅಲ್ಲ ಅಂತ ಇಲ್ಲಿ ಸೀಕ್ರೆಟ್ ಇರೋದೇ ಇಲ್ಲಿ ಎಲ್ಲರ ಮನೇಲೂ ಶಾವಿಗೆ ಶಾವಿಗೆನ ಹುರಿದು ಮಾಡಿದ್ರು ಅವ್ರ ಮನೇಲಿ ಪಾಯಸ ಗಟ್ಟಿ ಆಗುತ್ತೆ ಅಂತಂತಾರೆ ಆಗಾಗ ಏನು ಮಾಡಬೇಕು ನೀವು ನಾನು ಅದಕ್ಕೆ ನಾವು ಹಾಲನ್ನ ನಾನು ಅವಾಗ ಬರೀ ಒಂದು ಕಪ್ ಅಷ್ಟೇ ನಿಮಗೆ ತೋರಿಸಿದ್ದು ಯಾಕಂದರೆ ಈ ಥರ ಗಟ್ಟಿ ಆದಮೇಲೂ ನೀವು ನಾನು ಫಸ್ಟೇ ಹಾಲು ಜಾಸ್ತಿ ಯಾಕಂದರೆ ತೆಳಗಿರ್ತಿದ್ದು ಬಟ್ ನಾನು ನಿಮಗೆ ಸೀಕ್ರೆಟ್ ಅಂತ ಯಾಕಂತ ಹೇಳ್ತಾ ಇರೋದು ಅಂದರೆ ಕೇಸ್ ನೀವು ಏನಾದ್ರು ಹಳಟೆ ಮಿಸ್ ಮಾಡಿ ಮಾಡುವಾಗ ಕೇ ಶಾವಿಗೆ ಕೀರ್ ಏನಾದರೂ ಗಟ್ಟಿ ಆಗಿಬಿಟ್ರೆ ಅ ಟೆನಿಕಸ್ಟ್ ಲಾಸ್ಟ್ ಸ್ಟೇಜಲ್ಲಿ ನೀವು ಹಾಲನ್ನ ಆ್ಯಡ್ ಮಾಡ್ಕೊಬೋದು ಈವನ್ ನೀವು ಇವಾಗ ಒನ್ ಟೈಮ್ ನಾವು ಸರ್ವ್ ಮಾಡಿರ್ತೀರ ಇನ್ನು ಸ್ವಲ್ಪ ಶಾವಿಗೆ ಉಳ್ಕೊಂಡಿರುತ್ತೆ ಅದು ಸ್ವಲ್ಪ ಗಟ್ಟಿಯಾಗಿದೆ ಅಂದರೂ ಅಷ್ಟೇ ಹಾಲನ್ನ ಚೆನ್ನಾಗಿ ಕಾಯಿಸ್ಬಿಟ್ಟು ಹಾಲನ್ನ ನೀವು ಅದ್ರ ಜೊತೆ ಹ್ಯಾಡ್ ಮಾಡ್ಕೊಂಡ್ರೆ ಶಾವ್ಗೆ ಕೀರು ತುಂಬ ತೆಳುವಾಗ ಚೆನ್ನಾಗಿತ್ತು ನೋಡಿ ಬಟ್ ಒಂದೇನಂದರೆ ಒಂದು ನೀವು ಅಬ್ಸರ್ವ್ ಮಾಡಬೇಕು ಇಲ್ಲೆಲ್ಲೇ ಎಲ್ಲೇ ನೋಡಿದ್ರೂ ಒಂದು ಶಾವಿಗೆನೂ ಅಂಟ್ಕೊಂಡಿಲ್ಲ ಗಟ್ಟಿ ಆಗುತ್ತೆ ಬಟ್ ಒಂದಕ್ಕೊಂದು ಎಲ್ಲೂ ಅಂಟ್ಕೊಂಡಿಲ್ಲ ಅದೊಂದು ಒಬ್ಸರ್ವ್ ಮಾಡಿ ಇದೇ ಸೀಕ್ರೆಟು ನಿಮಗೆ ಎಷ್ಟು ತೆಳುವು ಬೇಕು ಅಷ್ಟು ನೀವು ಹಾಲು ಹಾಕೊಂಡ್ರೆ ಶಾವಿಗೆ ಕ್ಯೂರು ತುಂಬ ತೆಳುವಾಗಿರುತ್ತೆ ಮದುವೆ ಮನೇಲಿ ಇದೇ ಥರ ಮಾಡೋದು ಶಾವಿಗೆ ಗಟ್ಟಿ ಆಯ್ತಾ ಹಾಲು ಆ್ಯಡ್ ಮಾಡ್ತಾರೆ ಅಷ್ಟೇ ಇದು ನಾನು ಆ್ಯಕ್ಚುಲಿ ಅಬ್ಸರ್ವ್ ಮಾಡಿದ್ದೀನಿ ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಿಮಗೆ ವಿಡಿಯೋಸ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಚಾನಲ್ನ ಮರಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು